ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಯಜಮಾನ್ರು ಈ ರೀತಿ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಪ್ರೀತಿಸಿದ ಇವ್ರನ್ನ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಅಂತ ತಪ್ಪು ನಾನೇನ್ ಮಾಡಿದೆ? ಪ್ರೀತಿಸೋ ಹುಡುಗರನ್ನ ಬಯ್ಯೋ ಅಧಿಕಾರನೂ ಹುಡುಗಿರ್ಗಿರಲ್ವಾ? ಇದೆ ಖಂಡಿತ ಇದೆ. ಯಾರಿಲ್ಲ ಅಂತ ಹೇಳಿದ್ದು ನಿಮಗೂ ಅಮೂಲ್ಯವಾಗಿ ತುಂಬಾ ಬೇಜಾರಾಗೋ ರೀತಿ ನಾವು ನಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಮಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ಯಾವ್ದನ್ನ ಮನಸ್ಸಿಗೆ ಹಾಕೊಳ್ಳದೆ ಆ ದಿನ ಕ್ಷಮಿಸ್ಕೊಳ್ಳಿ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಓ, ನೀವ್ ನನ್ನ ಹತ್ರ ಬಂದು ಮಾತಾಡ್ತಿರೋ ಹಾಗೆ ಅಮ್ಮ ಹತ್ರ ಹೋಗಿ ಅವ್ರು ಕ್ಷಮೆ ಕೇಳ್ತಾ ಇದಾರ? ಮಾಡಿರೋ ತಪ್ಪಿಗೆ ಮುಖ ಕೊಟ್ಟು ಮಾತಾಡೋದಿಕ್ಕಾಗಲ್ಲ ಅಂತ ನೀವಿಬ್ರು ಈ ರೀತಿ ಉಪಾಯ ಮಾಡಿದ್ದೀರಾ ವೇದಾಂತ್ ಸರ್? ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತ ನನ್ನ ಇಡೀ ಜೀವನನೇ ಅವ್ರಿಗೋಸ್ಕರ ಮುಡಿಪಾಗಿಟ್ಟೆ. ಅವರೇ ನನ್ನ ದೇವ್ರು ಅನ್ಕೊಂಡು ಅವ್ರನ್ನ ಆರಾಧಿಸ್ತಿದ್ದೆ. ಅಂತವ್ರು ನನ್ ಏನೋ ಅನ್ಬಾರ್ದಿರೋ ಮಾತಂದೆ ಅಂತ ಹೇಳಿ ಅದ್ ಯಾವಳ್ದೋ ಕೈ ಹಿಡ್ಕೊಂಡು ತಿರ್ಗಾಡ್ತಿದಾರಲ್ಲ, ನನಗ್ ನೋವು ಆಗಲ್ವಾ ವೇದಾಂತ್ ಸರ್? ಹೌದು, ನಾನ್ ತಪ್ಪು ಮಾಡ್ದೆ. ನಾನು ಅವ್ರ ಹತ್ರ ಆ ರೀತಿ ಮಾತಾಡಬಾರ್ದಿತ್ತು. ಒಂದ್ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ. ಪಾರ್ವತಿರೋ ದಯವಿಟ್ಟು ಅಳೋದಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ಗಂಡಂದ್ರಿಗೆ ಅದು ಒಳ್ಳೇದಲ್ಲ. ನೋಡ್ತ್ರ, ಇದ್ರಲ್ಲೂ ನಿಮ್ ಸ್ವಾರ್ಥದ ಬುದ್ಧಿನೇ ತೋರಿಸ್ತಾ ಇದ್ದೀರಾ. ನೀವ್ ಹತ್ರ ಗಂಡಂಗ್ ಒಳ್ಳೇದಾಗಲ್ಲ ಅಂತ ಹೇಳಿದ್ರೆ ಹೊರತು ಅಳ್ಬೇಡ ಅಮ್ಮ ಅಂತ ಸಮಾಧಾನ ಮಾಡ್ಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ದೆಂತ ಸ್ವಾರ್ಥ ಅಂತ. ಪಾರ್ವತಿಯವ್ರೆ ಪ್ಲೀಸ್, ಆ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ. ಈಗ ಆಲ್ರೆಡಿ ಮಾಡಿರೋ ತಪ್ಪಿಗೆ ತುಂಬಾ ನೋವು ಅನ್ಭವಿಸ್ತಿದೆ. ಯಾರ್ದೂ ಹೇಳ್ಕೋತಿಲ್ಲ ಅಷ್ಟೇ. ಅಂಥದ್ರಲ್ಲಿ ನಾನೇನೋ ಹೇಳೋದಕ್ಕೆ ಬಂತ ನೀವು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದ್ರ ಆದೇ ಇರೋಲ್ಲಿ ಏನೂ ಇಲ್ಲ. ದಯವಿಟ್ಟು ಅವನ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವನು ತುಂಬಾ ಅಮಾಯಕ ಪರ್ವತಿಯವ್ರ. ಎಂತ ಅಮಾಯಕಂಗೆ ಆಗ್ಲಿ, ಸ್ವಂತ ಬುದ್ಧಿ ಅನ್ನೋದಿರ್ಬೇಕು ಸರ್. ನಿಮ್ ಸ್ನೇಹಿತನ್ ಬಿಟ್ಕೊಡ್ಬಾರ್ದು ಅಂತ ನೀವಿಬ್ರೂ ಸೇರಿ ಮಾಡಿರೋ ತಪ್ಪನ್ನ ನಿಮ್ಮೊಬ್ರ ತಲೆ ಮೇಲೆ ಹಾಕೊಂಡು ಕ್ಷಮೆ ಕೇಳೋದಿಕ್ ಬಂದಿದ್ದೀರಾ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನ್ರು ಮಾಡಿರೋ ತಪ್ಪನ್ನ ನಾನು ಕ್ಷಮಿಸೋದಿಲ್ಲ. ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.